ಕೆಲವರು ಹೇಳೋದು, ಎಷ್ಟೊಂದು ಕೆಲಸ ಮಾಡೋದು ನೀವು, ರೆಸ್ಟ್ ಮಾಡೋದಿಲ್ವಾ ಅಂತ ಹೇಳಿ. ನಾವೊಂದು ಸಣ್ಣ ಕೃಷಿಕರು ಸ್ವಲ್ಪ ಸ್ವಲ್ಪ ಇರುವ ಕೆಲಸವನ್ನು ನಾವೇ ಮಾಡಬಹುದಲ್ವಾ. ಇಂದು ಟೈಮ್ ಮೇಂಟೈನ್ ಮಾಡ್ತೇವೆ, ಆ ಟೈಮಿನ ಪ್ರಕಾರ ನಮ್ಮ ಕೆಲಸ ಆಗ್ತದೆ. ಹಾಗಾಗಿ ನಮ್ಮ ಬುಜ್ಜಿ ಬರಿಸಿಕೊಳ್ಳುವ ಬದಲು ನಮಗೆ ತಿಳಿದಂಥ, ನಮಗೆ ಮಾಡಲಿಕ್ಕೆ ಆಗುವಂಥ ಕೆಲಸವನ್ನು ನಾವು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯ್ತು. ಇವತ್ತು ನಾನು ತುಪ್ಪ ದೋಸೆ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಚಟ್ನಿ ಮಾಡೋದು ಬೇಡ, ನಿನ್ನೆ ಪದಾರ್ಥ ಇರಲಿಲ್ಲ, ಹಾಗಾಗಿ ಇವತ್ತು ತುಪ್ಪ ದೋಸೆ ಮಾಡಿದೆ. ಹಾಗೆ ಟೇಸ್ಟ್ ಆಗಿತ್ತು ತಿನ್ನಲಿಕ್ಕೆ. ಮತ್ತು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಸುಳಿಲಿಕ್ಕಿತ್ತು, ಸ್ವಲ್ಪ ಸುಳಿದೆ. ತುಂಬ ಸಮಯದಿಂದ ಹೇಳ್ತಾ ಇದ್ದೆ ತೆಂಗಿನಕಾಯಿ ಸುಳಿಲಿಕ್ಕಿದೆ ಸುಳಿಲಿಕ್ಕಿದೆ. ಪ್ರತಿಯೊಂದು ಸಾರಿ ತೆಗೆದು ಹೊರಗೆ ಹಾಕಿದಾಗ ಮೋಡ ಆಗೋದು, ಮತ್ತು ಮಳೆ ಬರುವಾಗ ಅದನ್ನು ಒಣಗಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹಾಗೇ ಇಡೋದು. ಹಾಗೆ ಇವಾಗ 4 ದಿವಸದಿಂದ ಸುಳಿತಾ ಇದ್ದೇವೆ ಜಾನ್ ಮತ್ತು ನಾನು. ಹಾಗೆ ಇನ್ನೂ ಕೂಡ ಸ್ವಲ್ಪ ಇದೆ, ಪ್ರತಿದಿನ ಸ್ವಲ್ಪ ಸ್ವಲ್ಪ ಸುಳಿದು ಕಂಪ್ಲೀಟ್ ಮಾಡೋಣ ಅಂತೇಳಿ. ಒಮ್ಮೆಲೆ ಸುಳಿಲಿಕ್ಕೆ ಟೈಮ್ ಕೂಡ ಇಲ್ಲ ಅಲ್ವಾ. ಹಾಗೆ ಇವಾಗ ಕಾಳುಮೆಣಸು ಕೂಡ ಇದೆ, ಅದನ್ನು ಕೂಡ ಕೊಯ್ದು ಸಪ್ರೇಟ್ ಮಾಡಿ ಅದನ್ನು ಕೂಡ ಒಣ ಹಾಕ್ಲಿಕ್ಕಿದೆ. ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಹೊಸಬ್ರಿ ಯಾರಾದರೂ ಭೇಟಿ ನೀಡಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ತೋಟಕ್ಕೆ ಹೋಗಿ ಹುಲ್ಲು ತರಲಿಕ್ಕಿದೆ, ಅದಕ್ಕಿಂತ ಮೊದಲು ಸ್ವಲ್ಪ ಅಡಿಗೆ ತಯಾರಿ ಮಾಡಿ ಆಮೇಲೆ ಹುಲ್ಲು ತರಲಿಕ್ಕೆ ಹೋಗ್ತೇನೆ. ಹುಲ್ಲು ತಂದಾದಮೇಲೆ ಮತ್ತೆ ಅಡುಗೆಯನ್ನು ಕಂಟಿನ್ಯೂ ಮಾಡ್ತೇನೆ. ಸ್ವಲ್ಪ ತೊಂಡೆಕಾಯಿ ಇದೆ, ಅದನ್ನು ಇವಾಗ ಕೊಯ್ಬೇಕು. ಹಾಗೆ ತೊಂಡೆಕಾಯಿ, ಪೆಪ್ಪರ್ ಮತ್ತು ಇವತ್ತು ನಾನು ಒಂದು ಸಿಂಪಲಾದ ಟೊಮೆಟೊ ಸಾರು ಮಾಡ್ತೇನೆ. ಜಾಸ್ತಿ ಇಲ್ಲ, ಸ್ವಲ್ಪ ಇರೋದು, ನಮಗೆ ಸಾಕು ಮೂವರಿಗೆ. ಅತ್ತೆ ತಿನ್ನೋದಿಲ್ಲ, ಮನ್ವಿತಾ ಜಾನ್ ಹಾಗೂ ನನಗೆ ಮೂವರಿಗೆ. ಇವಾಗ ಪಲ್ಯ ಮಾಡಲಿಕ್ಕೆ, ಪೆಪ್ಪರ್ ಪಲ್ಯ ಮಾಡಲಿಕ್ಕೆ ತೊಂಡೆಕಾಯಿ ಕೊಯ್ದಾಯಿತು. ಇನ್ನು ಸ್ವಲ್ಪ ಬಿಂಬಳಿಯನ್ನು ಕೊಯ್ತೇನೆ, ಟೊಮೆಟೊ ಬಿಂಬಳಿ ಎಲ್ಲ ಹಾಕಿ ಸಾರು ಮಾಡ್ತೇನೆ. ತುಂಬಾ ಟೇಸ್ಟ್ ಆಗ್ತದೆ. ಹಾಗೆ ಬಿಂಬಳಿ ಇದೆ ಅಲ್ವಾ, ಇರುವಾಗ ಹಾಕೋದಕ್ಕೇನು. ಹಾಗೆ ಇವಾಗ ಬೆಳೀತಾ ಬಂದಿದೆ, ಚೆನ್ನಾಗಿ ದೊಡ್ಡದಾಗಿದೆ ಇವಾಗ ನೋಡಿ. ನೋಡಿ ಇವಾಗ ದೊಡ್ಡದಾಗಿದೆ, ಸಾಕು ಇಷ್ಟು ಕೊಯ್ದೆ. ಬಿಂಬಳಿ ಕೊಯ್ದೆ ಸಾಕು. ಮತ್ತು 3-4 ಟೊಮೆಟೊ ಹಾಕಿ, ಅಂದರೆ 2 ಟೈಮಿಗೆ ಆಗಬೇಕು, ಮಧ್ಯಾಹ್ನಕ್ಕೂ ಆಗಬೇಕು ಸಾಯಂಕಾಲ, ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲ 2 ಟೈಮ್ಸ್ಗೆ ಕೂಡ ಆಗಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸಾರು ಮಾಡ್ತೇನೆ. ಈಗ ಸಾರು ಮಾಡಲಿಕ್ಕೆ ಎಲ್ಲವನ್ನು ಬೇಯಿಸಿಟ್ಟಾಯಿತು. ಇವಾಗ 4 ವಿಜಿಲ್ ಕೂಡ ತೆಗೆದೆ, ಹಾಗೆ ಚೆನ್ನಾಗಿ ಬೇಯಲಿ ಅಂತೇಳಿ 4 ವಿಜಿಲ್ ತೆಗೆದೆ. ನಾರ್ಮಲ್ 2 ಸಾಕು, ಆದರೆ ಚೆನ್ನಾಗಿ ಬೆಂದರೆ ಟೇಸ್ಟ್ ಆಗ್ತದೆ. ಹಾಗೆ ಇವಾಗ ಅತ್ತೆ ಮತ್ತು ಜಾನ್ ಅವರಿಗೆ ಟೀ ಕೂಡ ಮಾಡಿಕೊಟ್ಟಾಯಿತು, ಅನ್ನ ಕೂಡ ಬೆಂದಿದೆ. ಇವಾಗ ಅನ್ನವನ್ನು ಬಸಿತೇನೆ, ಆಮೇಲೆ ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬರಬೇಕು. ಈಗ ಮನೆಯಲ್ಲಿ ಸ್ವಲ್ಪ ಅರ್ಧ ಕೆಲಸ ಮಾಡಿಟ್ಟು ತೋಟಕ್ಕೆ ಬಂದಿದ್ದೇವೆ ಜಾನ್ ಮತ್ತು ನಾನು. ಜಾನ್ ಅವರು ಇವಾಗ ಸಗಣಿ ಹಾಕ್ತಾ ಇದ್ದಾರೆ, ಬ್ಯಾರಲಿಗೆ ಸಗಣಿಯನ್ನು ನೀರು ಮಾಡಿ ಹಾಕ್ತಾರೆ. ನಾನಿಲ್ಲಿ ಇವಾಗ ಹುಲ್ಲು ತೆಗಿತೇನೆ, ಬೇಗನೆ ಹುಲ್ಲಾಗಬೇಕು, ಆಮೇಲೆ ಮನೆಗೆ ಹೋಗಿ ಅಡುಗೆಯನ್ನು ಮಾಡಬೇಕು. ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬಂದೆವು. ಈಗ ಟೊಮೆಟೊ ಸಾರಿಗೆ ಎಲ್ಲ ರೆಡಿಯಾಗಿದೆ, ಇನ್ನು ಅದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಬೇಕು. ಹಾಗೇ ಎಷ್ಟು ತೊಂಡೆಕಾಯಿ ಇದೆ, ಇದರಿಂದ ಒಂದು ಪೆಪ್ಪರ್ ಪಲ್ಯ ಮಾಡ್ತೇನೆ ಬೇಗನೆ. ನೋಡಿ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ದು ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೇನೆ, ಆಮೇಲೆ ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ. ನೋಡಿ ಸಾರಿಗೆ ಒಗ್ಗರಣೆ ಕೂಡ ಹಾಕಿ ಆಯಿತು. ಇಲ್ಲಿ ಮನೆ ಹತ್ತಿರದಲ್ಲಿರುವ ಕಾಳುಮೆಣಸನ್ನು ಜಾನ್ ಅವರಿಗೆ ಕೊಯ್ದಾಯಿತು. ಹಾಗೆ ಕೊನೆಯದಾಗಿ ಸ್ಟಾರ್ ಫ್ರೂಟ್ ಮರದಲ್ಲಿ ಕೂಡ ಕಾಳುಮೆಣಸಿತ್ತು, ಅದನ್ನು ಕೊಯ್ದು ಕೆಳಗೆ ಬರುವಾಗ ನೋಡಿ ಇಷ್ಟು ಸ್ಟಾರ್ ಫ್ರೂಟನ್ನು ಕೊಯ್ದು ಕೊಟ್ಟಿದ್ದಾರೆ. ಇವಾಗ ಇದರಿಂದ ನಾನು ಜ್ಯೂಸ್ ಮಾಡಬೇಕಂತೆ, ಅದು ಜ್ಯೂಸ್ ಮಾಡ್ತೇನೆ, ಆಮೇಲೆ ಕುಡಿದು ಉಳಿದ ಕೆಲಸವನ್ನು ಮಾಡ್ಬೋದಲ್ವಾ. ಇವಾಗ ನೋಡಿ ಅಷ್ಟು ಸ್ಟಾರ್ ಫ್ರೂಟಿನಿಂದ ಎಷ್ಟು ಜ್ಯೂಸ್ ಸಿಕ್ಕಿತ್ತು. ನಾನು ಒಂಚೂರು ಕೂಡ ನೀರು ಹಾಕಿರಲಿಲ್ಲ, ಆದರೂ ಇಷ್ಟು ಜ್ಯೂಸ್ ಸಿಕ್ಕಿತ್ತು. ಇವಾಗ ಎಲ್ಲದಕ್ಕೆ ಸಕ್ಕರೆ ಹಾಕೋದಿಲ್ಲ, ಅಂದರೆ ಏನು ನೀರು ಹಾಕದೆ ಮಾಡಿದ್ದೇನಲ್ವಾ, ಒಂದು ಬಾಟ್ಲಲ್ಲಿ ತುಂಬಿಸಿಡ್ತೇನೆ, ಮತ್ತೆ ಬೇಕಾದಾಗ ಸಕ್ಕರೆ ಹಾಕಿ ಜ್ಯೂಸ್ ಮಾಡಿ ಕುಡಿಬೋದು. ಜ್ಯೂಸ್ ಮಾಡಿ ಕುಡ್ದಾಯಿತು. ಎಷ್ಟು ಸಿರಪ್ ಇದೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ, ಮತ್ತೆ ಬೇಕಾದಾಗ ತೆಗೆದು ಜ್ಯೂಸ್ ಮಾಡ್ಬೋದು. ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಸಕ್ಕರೆ ಜಾಸ್ತಿ ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಇವಾಗ ಸ್ಟಾರ್ ಫ್ರೂಟ್ ಇದ್ದು ಜ್ಯೂಸ್ ಮಾಡಿ ಕುಡ್ದಾಯಿತು. ಇನ್ನು ಹಾಲು ಕರೀಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಇದೆ. ಕೊಬ್ಬರಿ ಮಾಡಲಿಕ್ಕೆ ನಾವು ಮೊನ್ನೆಯಿಂದ ತೆಂಗಿನಕಾಯಿಯನ್ನು ಸುಳಿತಾ ಇದ್ದೇವೆ, ದಿನಾಲು ಸ್ವಲ್ಪ ಸ್ವಲ್ಪ ಸುಳಿದು ಇನ್ನೂ ಕೂಡ ಒಂದು 3 ಗುಣಿಯಾಗುವಷ್ಟು ಇದೆ. ಇವಾಗ ನಾನು ಸ್ವಲ್ಪ ಸುಳಿತೇನೆ, ಹಾಲು ಕರೀಲಿಕ್ಕೆ ಇನ್ನೂ ಕೂಡ ಟೈಮ್ ಇದೆ ಅಲ್ವಾ, ಅವಾಗ ಒಂದು 10 ಸುಳಿದಾಗ್ಬೋದು. ಹಾಗಾಗಿ ಇವಾಗ ನಾನು ಸುಳಿತೇನೆ.
ಸ್ವಲ್ಪ ತೆಂಗಿನಕಾಯಿ ಸುಲಿದಾದ್ಮೇಲೆ ಹಾಲು ಕರೆದಾಯಿತು. ಇವಾಗ ನಾನು ಟೀ ಮಾಡಲಿಕ್ಕೆ ಬಂದಿದ್ದೇನೆ. ಜೊತೆಗೆ ಬೆಳಿಗ್ಗೆ ನಾನು ದೋಸೆ ಮಾಡಿದ್ದೆ, ತುಪ್ಪ ದೋಸೆ. ಹಾಗೆ ಹಿಟ್ಟು ಸ್ವಲ್ಪ ಇಟ್ಟಿದ್ದೇನೆ ಇವಾಗ ಸಾಯಂಕಾಲಕ್ಕೆ ಅಂತೇಳಿ. ಈಗ ನಾನು ತುಪ್ಪ ದೋಸೆ ಮಾಡ್ತೇನೆ. ನೋಡಿ, ತುಪ್ಪ ದೋಸೆ ಮಾಡಿ ಆಯಿತು. ಶಾರ್ಟ್ ವೀಡಿಯೋವನ್ನು ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ದೆ. ಹಾಗೆ ಇವಾಗ ಟೀ ಇಟ್ಟಿದ್ದೇನೆ. ನೋಡಿ, ತುಂಬಾ ಟೇಸ್ಟ್ ಆಗ್ತದೆ. ದೋಸೆಗೆ ತುಪ್ಪ ಹಾಕಿ ಆಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ತಿಂದರೆ ತುಂಬಾ ಒಳ್ಳೆಯದಾಗ್ತದೆ. ಈಗ ಎಷ್ಟು ತೆಂಗಿನಕಾಯನ್ನು ಸುಳಿದೆ, ಇನ್ನು ಅಲ್ಲಿ ಸ್ವಲ್ಪ ಇದೆ, ಅದು ಸ್ವಲ್ಪ ಸಣ್ಣ ಸಣ್ಣದಾಗಿದೆ, ಹುಲಿ ಸುಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಕೆಲವರು ಹೇಳೋದು, ಎಷ್ಟೊಂದು ಕೆಲಸ ಮಾಡೋದು ನೀವು ರೆಸ್ಟ್ ಮಾಡೋದಿಲ್ವಾ ಅಂತ ಹೇಳಿ. ರೆಸ್ಟ್ ಮಾಡುವ ಟೈಮಲ್ಲಿ ರೆಸ್ಟ್ ಕೂಡ ಮಾಡ್ತೇನೆ. ನಾವೊಂದು ಸಣ್ಣ ಕೃಷಿಕರು, ಸಣ್ಣ ಕೃಷಿಕರು ಸ್ವಲ್ಪ ಸ್ವಲ್ಪ ಇರುವ ಕೆಲಸವನ್ನು ನಾವೇ ಮಾಡಬಹುದಲ್ವಾ? ಬೇರೆಯವರನ್ನು ಯಾಕೆ ಕಾಯ್ದು? ದೊಡ್ಡ ದೊಡ್ಡ ಕೆಲಸ ಆದರೆ ಬೇರೆಯವರ ಹತ್ರ ಮಾಡಿಸಬೇಕು. ನಾವು ಸಣ್ಣ ಕೃಷಿಕರು, ಹಾಗಾಗಿ ನಮಗೆ ಕೂಡಿದಂಥ ಕೆಲಸವನ್ನು ನಾವು ಮಾಡ್ತೇವೆ. ಸುಮ್ಮನೆ ತಿಂದು ಬಿದ್ದು ನಾವು ಮೈ ಬೆಳೆಸಿಕೊಳ್ಳುವುದರ ಬದಲು, ಬೊಜ್ಜು ಬರೆಸಿಕೊಳ್ಳುವ ಬದಲು, ನಮಗೆ ತಿಳಿದಂಥ, ನಮಗೆ ಮಾಡಲಿಕ್ಕೆ ಆಗುವಂಥ ಕೆಲಸವನ್ನು ನಾವು ಮಾಡಿದರೆ ಒಳ್ಳೆಯದಲ್ವಾ? ನಮ್ಮ ಆರೋಗ್ಯವೂ ಒಳ್ಳೆಯದಿರ್ತದೆ, ನಮ್ಮ ಶರೀರ ಕೂಡ ಫಿಟ್ ಆಗಿರ್ತದೆ. ಹಾಗಾಗಿ ನಾನು ಮತ್ತು ಜಾನ್ ಸೇರಿ ಎಲ್ಲ ಕೆಲಸವನ್ನು ಮಾಡೋದು. ಗೊಬ್ಬರ ಎಲ್ಲ ಹಾಕ್ಲಿಕ್ಕಿದ್ರೆ ಅದಕ್ಕೆಲ್ಲ ನಾವು ಜನ ಮಾಡ್ತೇವೆ. ಆದರೆ ಈ ಸಣ್ಣ ಸಣ್ಣ ಕೆಲಸ ಇದೆಲ್ಲ, ಕಾಳು ಮೆಣಸಾಗೋದು ಸ್ವಲ್ಪ, ಅದನ್ನು ಕೊಯ್ಬಹುದು. ಅದೇ ರೀತಿ ತೆಂಗಿನಕಾಯಿ ಕೂಡ ಹಾಗೇನೆ ಸ್ವಲ್ಪ ಇರೋದು, ಅದನ್ನು ಕೂಡ ನಮಗೆ ಸುಳಿಬೋದು. ಕೆಲವರು ಹೇಳೋದುಂಟು, ಎಷ್ಟು ಕೆಲಸ ಮಾಡೋದು ನೀವು ಅಂತ ಹೇಳಿ. ಮತ್ತೆ ಕೆಲವರು ಅನಿಸ್ಬೋದು, ಇವರು ವೀಡಿಯೋಗೋಸ್ಕರನೇ ಕೆಲಸ ಮಾಡೋದು ಅಂತ. ಹಾಗೇನಿಲ್ಲ, ನಾನು ಮೊದಲಿನಿಂದಲೂ ಕೆಲಸ ಮಾಡೋದು ಸ್ವಲ್ಪ ಜಾಸ್ತಿ. ಅಮ್ಮನ ಮನೆಯಲ್ಲಿರುವಾಗ ಕೂಡ ಹಾಗೆ ಎಲ್ಲ ಕೆಲಸವನ್ನು ನಾನು ಕಲಿತಿದ್ದೆ, ಆದರೆ ಜಾಸ್ತಿ ಹೋಗ್ತಿರಲಿಲ್ಲ. ಯಾಕೆಂದರೆ ನಮಗೆ ಅಮ್ಮನ ಮನೆಯಲ್ಲಿರುವಾಗ ಅಷ್ಟೊಂದು ಟೈಮ್ ಸಿಗ್ತಿರಲಿಲ್ಲ. ಅವಾಗ ನಾನು ವರ್ಕ್ ಮಾಡ್ತಾ ಇದ್ದೆ, ಮತ್ತು ಮ್ಯಾರೇಜ್ ಆದಮೇಲೆ ಮಕ್ಕಳು ಅದು ಅಂತೇಳಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹೊರಗಿನ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇವಾಗ ಮಕ್ಕಳು ದೊಡ್ಡದಾಗಿದ್ದಾರೆ, ನನಗೆ ಟೈಮ್ ಇದೆ, ಹಾಗೆ ನಾನು ವೀಡಿಯೋ ಕೂಡ ಮಾಡ್ತೇನೆ, ಜೊತೆಗೆ ಮನೆ ಕೆಲಸ ಕೂಡ ಮಾಡ್ತೇನೆ. ಹಾಗೆ ನನಗೆ ಕೂಡಿದಂಥ ಕೆಲಸವನ್ನು ನಾನು ಮಾಡ್ತಾ ಇರ್ತೇನೆ, ಜಾನ್ ಅವರು ಕೂಡ ಹಾಗೇ. ಹಾಗೆ ನಾವು ಇಬ್ಬರು ಸೇರಿಕೊಂಡು ನಮಗೆ ಮಾಡಲಿಕ್ಕೆ ಆಗುವಂಥ ಕೆಲಸವನ್ನು ಮಾಡ್ತೇವೆ. ಹಾಗೆಯೇ ನಾವು ಎಲ್ಲದಕ್ಕೂ ಕೂಡ ಒಂದು ಟೈಮ್ ಮೇಂಟೈನ್ ಮಾಡ್ತೇವೆ, ಆ ಟೈಮಿನ ಪ್ರಕಾರ ನಮ್ಮ ಕೆಲಸ ಆಗ್ತದೆ. ಹಾಗಾಗಿ ನಮ್ಮ ಕೆಲಸಗಳೆಲ್ಲ ಸರಿಯಾಗಿ ನಡೀತಾ ಹೋಗ್ತದೆ. ಬೆಳಗ್ಗೆ ಬೇಗನೆ ಇಳಿದು ಬೆಳಗ್ಗಿನ ಕೆಲಸ ಎಲ್ಲ ಮಾಡೋದು, ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋದು, ಮತ್ತೆ ರೆಸ್ಟ್ ಮಾಡಿ ಆದಮೇಲೆ ಕೆಲಸ ಮಾಡೋದು, ಹಾಗೆ ನಮ್ಮ ಡೈಲಿ ರುಟೀನ್ ನಡೀತಾ ಇದೆ. ರೆಸ್ಟ್ ಮಾಡುವ ಟೈಮಲ್ಲಿ ರೆಸ್ಟ್ ಕೂಡ ಸಿಗ್ತದೆ, ರಾತ್ರಿ ಕೂಡ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಬೇಗನೆ ಮಲಗ್ತೇವೆ. ಇನ್ನು ಸ್ವಲ್ಪ ತೆಂಗಿನಕಾಯಿ ಸುಳಿಲಿಕ್ಕಿದೆ, ಸ್ವಲ್ಪ ಗಟ್ಟಿದ ಕಾರಣ ನಾನು ಇಟ್ಟಿದ್ದೇನೆ ಜಾನುವಾರಿಗೆ ಸುಳಿಲಿಕ್ಕೆ. ಮತ್ತೆ ಸ್ವಲ್ಪ ಕಾಳುಮೆಣಸು ಇವತ್ತು ಕೊಯ್ದರು. ಮನೆ ಹತ್ತಿರದಲ್ಲಿರುವುದೆಲ್ಲ ಇವಾಗ ಕೊಯ್ದಾಯ್ತು. ಇನ್ನು ತೋಟದಲ್ಲಿ ಸ್ವಲ್ಪ ಇದೆ, ಒಂದು ಮೂರು ನಾಲ್ಕು ಅಡಿಕೆ ಮರಕ್ಕೆ ಮಾತ್ರ ಇದೆ, ಎಲ್ಲ ಸತ್ತು ಹೋಗಿದೆ. ಎಲ್ಲ ಮರದಲ್ಲಿತ್ತು, ಎಲ್ಲ ಇವಾಗ ಸತ್ತು ಹೋಗಿ ಸ್ವಲ್ಪ ಉಳಿದಿದೆ. ಹಾಗೆ ಇವತ್ತು ಉಳಿದ ಕಾಳುಮೆಣಸನ್ನು ಇವತ್ತು ಕೊಯ್ದರು, ಅದನ್ನು ಕೂಡ ಇವಾಗ ಬಿಡಿಸಿ ಎಲ್ಲ ಸಪ್ರೇಟ್ ಮಾಡಿ ಇಡಬೇಕು. ತೆಂಗಿನಕಾಯಿ ಸುಳಿಯುವ ಕೆಲಸ ಒಂದಾಯಿತು. ನೋಡಿ, ಬೆವರು ಬಂತು, ಎಲ್ಲವನ್ನು ಸುಳಿದು ಖಾಲಿ ಮಾಡಿದೆ. ಚವನವರು ಕೂಡ ಸ್ವಲ್ಪ ಸುಳಿದ್ರು. ಹಾಗೆ ಇನ್ನು ಕರುವಿಗೆ ಹಿಂಡಿ ಇಡಬೇಕು, ಒಬ್ಬೆ ಹಾಕ್ತಾ ಇದೆ, ಟೈಮ್ ಆಯಿತು. ಹಾಗೆ ಬೇಗನೆ ಹಿಂಡಿ ಇಡ್ತೇನೆ. ಈ ಸಲ ಮೊಳಕೆ ಬಂದದ್ದು ತೆಂಗಿನಕಾಯಿ ಕಡಿಮೆ, ಯಾಕೆಂದರೆ ನಾವು ಮಧ್ಯ ಮಧ್ಯದಲ್ಲಿ ಸೇಲ್ ಮಾಡಿದ್ದೆವು, ಹಾಳಾಗ್ತದೆ ಅಂತೇಳಿ. ಹಾಗಾಗಿ ಮೊಳಕೆ ಬಂದದ್ದು ಒಂದು ಎರಡು ಮೂರು ಸಿಕ್ಕಿತ್ತಷ್ಟೇ. ಪ್ರತಿ ವರ್ಷ ತುಂಬಾ ಸಿಗ್ತದೆ, ಈ ಸಲ ಒಂದೇ ಸಿಕ್ಕಿದೆ. ಇವಾಗ ಇದನ್ನು ಕಟ್ ಮಾಡ್ತೇನೆ. ನೋಡಿ ಎಷ್ಟಿದೆ ಅಂತ ಇದೆ ಅಲ್ಲಿ, ಫುಲ್ ನೋಡಿ, ಫುಲ್ ಇದೆ. ಹಾಗೆಯೇ ತುಂಬ ಒಳ್ಳೆಯದಿದೆ, ಏನು ಹಾಳಾಗಲಿಲ್ಲ. ಇವಾಗ ಕಟ್ ಮಾಡಿ ನಾವೆಲ್ಲರೂ ತಿಂತೇವೆ. ಅಂದರೆ ಈ ಸಲ ಕಡಿಮೆ ಅಲ್ವಾ, ಪ್ರತಿ ಸಲ ತುಂಬಾ ಸಿಗ್ತದೆ, ಈ ಸಲ ಕಡಿಮೆ. ಕೆಲಸ ಸ್ವಲ್ಪ ಮುಗಿಯಿತು, ಇನ್ನು ಕಾಳುಮೆಣಸಿದೆ, ಅದನ್ನು ನಾಳೆ ಬಿಡಿಸೋಣ ಅಂತೇಳಿ ಸಾಕಾಯಿತು. ಹಾಗಾಗಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ. ಬಾಯ್.